ಜನತಾ ಕರ್ಫ್ಯೂ ಜಾರಿಯಲ್ಲಿದ್ರು ಜನರ ಅನಗತ್ಯ ಓಡಾಡಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಇದರಿಂದ ಪೊಲೀಸ್ ಅಧಿಕಾರಿಗಳು ಕೂಡ ಗರಂ ಆಗಿದ್ದಾರೆ. ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕಲೇಬೇಕೆಂದು ಪೊಲೀಸರು ಟೊಂಕ ಕಟ್ಟಿ ರೋಡಿಗೆ ಇಳಿದಿದ್ದಾರೆ. ಬೆಳಗ್ಗೆಯಿಂದ ರಸ್ತೆಯಲ್ಲೂ ಪೊಲೀಸರು ವಾಹನಗಳ ತಪಾಸಣೆ ಮಾಡುತ್ತಿದ್ದು ಇದುವರೆಗೂ 200ಕ್ಕೂ ಹೆಚ್ಚು ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಒಂದು ವಾಕ್ಥ್ರೂನ ನಡೆಸಿದ್ದಾರೆ, ಬನ್ನಿ ನೋಡೋಣ. ಕಳೆದೆರಡು ದಿನಗಳಿಂದಲೂ ವಿಪರೀತವಾದಂತಹ ವಾಹನಗಳ ಓಡಾಟವನ್ನ ನಿರಂತರವಾಗಿ ಸುದ್ದಿ ಮಾಧ್ಯಮಗಳು ಈಗಾಗಲೇ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ನಗರ ಪೊಲೀಸ್ ಆಯುಕ್ತರೇನಿದ್ದಾರೆ, ಪ್ರತಿಯೊಂದು ವಾಹನಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಮತ್ತು ಆದಷ್ಟು ವಾಹನಗಳ ಓಡಾಟಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಮತ್ತು ಒಂದು ಆದೇಶವನ್ನು ಹೊರಡಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಪೊಲೀಸರು ವಾಹನಗಳನ್ನು ಪರಿಶೀಲನೆ ನಡೆಸಿ ಅವರ ಅನಾವಶ್ಯಕವಾಗಿ ಓಡಾಟವನ್ನು ಮಾಡುತ್ತಿರುವಂತಹ ಅವರಿಗೆ ಒಂದು ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರುವಂಥದ್ದು. ಈಗ ನೀವು ನೋಡ್ತಾ ಇರಬಹುದು, KG ರಸ್ತೆಯಲ್ಲಿ ನಾವು ಇವಾಗ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಬ್ಯಾರಿಕೇಡ್ಸ್ಗಳನ್ನು ಹಾಕಿ ಸಾಕಷ್ಟು ಒಂದು ವಾಹನಗಳನ್ನು ಅವಾಯ್ಡ್ ಮಾಡೋದಕ್ಕೆ ಈಗಾಗಲೇ ಮುಂದುವರಿತಾ ಇರುವಂಥದ್ದು. ಬೆಳಗಿನ ಜಾವದಿಂದಲೂ ಕೂಡ ಪ್ರತಿಯೊಬ್ಬ ಇದನ್ನು ಅಂದರೆ ಪ್ರತಿಯೊಂದು ವಾಹನಗಳನ್ನು ಕೂಡ ಪರಿಶೀಲನೆ ನಡೆಸಿ ನಿಖರವಾದಂತಹ ಒಂದು ಇದನ್ನು ಕೊಟ್ಟಂತಹ ಬಳಿಕ ಅಷ್ಟೇ ಅಂದರೆ ಒಂದು ಕಾರಣಗಳನ್ನು ಕೊಟ್ಟಂತಹ ಬಳಿಕವಷ್ಟೇ ಅವರನ್ನು ಬಿಡುಗಡೆ ಮಾಡುವಂತಹ ಒಂದು ಕೆಲಸಗಳನ್ನು ಅಂದರೆ ಕಳಿಸಿಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ಏನೊಂದು ವಾಹನಗಳು ನಿರಂತರವಾಗಿ ಒಂದು ಓಡಾಟವನ್ನು ಮಾಡ್ತಾ ಇದೆ. ಯಾವುದಕ್ಕೂ ಕೂಡ ಎಸೆನ್ಷಿಯಲ್ ಸರ್ವಿಸು ಮತ್ತು ಕೆಲವೊಂದು ID ಕಾರ್ಡ್ಗಳನ್ನು ತೋರಿಸಿ ಈ ರೀತಿಯಾಗಿ ಅಂದರೆ ಓಡಾಟವನ್ನು ಮಾಡ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಆ ಒಂದು ನೆಪದಲ್ಲೇ ಹೆಚ್ಚಾಗಿ ವಾಹನಗಳ ಓಡಾಟ ನಡೀತಾ ಇದೆ. ಹೀಗಾಗಿ ಪೊಲೀಸ್ ಆಯುಕ್ತರು ಕೂಡ ಸಾಕಷ್ಟು ಒಂದು ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ನಿಟ್ಟಿನಲ್ಲಿ ಆಯಾ ವಿಭಾಗದ ಪೊಲೀಸರಿಗೆ ಖಡಕ್ ಆದಂತಹ ಒಂದು ಸೂಚನೆಯನ್ನು ನೀಡಿ ವಿನಾಕಾರಣ ಓಡಾಟವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಕಡಿವಾಣವನ್ನು ಹಾಕಬೇಕು ಅನ್ನುವಂಥದ್ದು ಈಗಾಗಲೇ ಆಗ್ತಾ ಇರ್ಬೋದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ಏನಿದ್ದಾನೆ ಆತನ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಅಂತ ತೋರಿಸೋಣ, ಅದ್ಯಾವುದು ಕೂಡ ವ್ಯಾಲಿಡ್ ಅಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನ ವಾಹನಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ವಿನಾಕಾರಣ ಓಡಾಟವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಮಾಡುವ ವ್ಯಕ್ತಿಗಳಿಗೆ ಇದೊಂದು ಪಾಠವಾಗಬೇಕಾಗಿದೆ. ಇಲ್ಲದಿದ್ದಲ್ಲಿ ಸಾಕಷ್ಟು ಅಂದರೆ ಮುಂದಿನ ದಿನದಲ್ಲಿ ಅಗತ್ಯ ವಸ್ತುಗಳ ನೆಪದಲ್ಲಿ ಕೆಲವೊಂದು ವಾಹನಗಳು ಓಡಾಟವನ್ನು ಮಾಡಿದ್ದಾರೆ ಇಂತಹ ಹಿನ್ನೆಲೆಯಲ್ಲಿ ನಿಜವಾಗಿಯೂ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದಂತಹ ವ್ಯಕ್ತಿಗಳೇನಿದ್ದಾರೆ ಅವರಿಗೂ ಕೂಡ ಅನ್ಯಾಯವಾಗುತ್ತೆ. ಯಾಕಂದರೆ ತಾವು ಕೂಡ ಓಡಾಟವನ್ನು ಮಾಡ್ತೀವಿ ಅನ್ನುವಂಥದ್ದು ಅವರ ಒಂದು ಇದಾಗಿದೆ. ಅಂದರೆ ಎಲ್ಲರೂ ಓಡಾಟವನ್ನು ಮಾಡ್ತಾ ಇದ್ದಾರೆ, ನಾವು ಕೂಡ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೀದಿಗಳಿದ್ದರೆ ಸಾಕಷ್ಟು ಒಂದು ತೊಂದರೆಗಳಾಗುತ್ತೆ. ಹೀಗಾಗಿ ಸದ್ಯ ಎಲ್ಲ ವಾಹನಗಳಿಗೂ ಕೂಡ ಒಂದು ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಅತಿ ಹೆಚ್ಚಾಗಿ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನಗಳನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಾಗರ್ ಜೊತೆ ಅಭಿಷೇಕ್ ಜೈಶಂಕರ್, TV5.